ಮೊದಲನೆಯ ಪ್ರಶ್ನೆ, ಬುದ್ಧ ಮಲಗಿರುವ ಬೆಟ್ಟ ಈ ಕೆಳಗಿನ ಯಾವ ಸ್ಥಳದಲ್ಲಿ ಕಂಡುಬರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಶಹಾಪುರ್. ಬುದ್ಧ ಮಲಗಿರುವ ಬೆಟ್ಟ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನಲ್ಲಿ ಕಂಡುಬರುತ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ನೇಹಿತರೆ, 1853 ಏಪ್ರಿಲ್ 16ರಂದು ಈ ಕೆಳಗಿನ ಯಾವ ಸ್ಥಳದಿಂದ ಯಾವ ಸ್ಥಳಕ್ಕೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ರೈಲ್ವೆ ಪ್ರಯಾಣ ಮಾಡಿತ್ತು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ಮುಂಬೈನಿಂದ ಠಾಣೆ. ಭಾರತದಲ್ಲಿ 1853 ಏಪ್ರಿಲ್ 16ರಂದು ಮುಂಬೈಯಿಂದ ಠಾಣೆವರೆಗೆ ಒಟ್ಟು 34 ಕಿಲೋಮೀಟರ್ ರೈಲ್ವೆ ಪ್ರಯಾಣ ಮಾಡಿತ್ತು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ನೇಹಿತರೆ, ಭಾರತದ ಏಕೈಕ ಖಾಸಗಿ ಬಂದರು ಎಂದು ಪರಿಗಣಿಸಲಾಗಿರುವ ಬಂದರು ಯಾವುದು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಎನ್ನೂರ ಬಂದರು. ಭಾರತದ ಏಕೈಕ ಖಾಸಗಿ ಬಂದರದು ಎನ್ನೂರ ಬಂದರು. ಇದು ತಮಿಳುನಾಡಿನಲ್ಲಿ ಕಂಡುಬರುತ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ನೇಹಿತರೆ, ಭಾರತದ ಈ ಕೆಳಗಿನ ಯಾವ ರಾಜ್ಯವು ಅತಿ ಹೆಚ್ಚು ಚಿನ್ನ ಉತ್ಪಾದನೆಯಲ್ಲಿ ಅಗ್ರಸ್ಥಾನ ಪಡೆದಿದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಕರ್ನಾಟಕ. ಕರ್ನಾಟಕ ರಾಜ್ಯವು ಭಾರತದಲ್ಲಿ ಅತಿ ಹೆಚ್ಚು ಚಿನ್ನ ಉತ್ಪಾದನೆಯಲ್ಲಿ ಮೊದಲನೇ ಸ್ಥಾನ ಪಡೆದಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ನೇಹಿತರೆ, ಹೊಸ 2000 ನೋಟಿನ ಮೇಲೆ ಈ ಕೆಳಗಿನ ಯಾವ ಚಿತ್ರ ಕಂಡುಬರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ, ಮಂಗಳಯಾನ. 2000 ನೋಟಿನ ಮೇಲೆ ಮಂಗಳಯಾನ ಚಿತ್ರ ಕಂಡುಬರುತ್ತದೆ. 100 ರೂಪಾಯಿ ನೋಟಿನ ಮೇಲೆ ಗುಜರಾತಿನ ರಾಣಿ ಕಿ ವಾವ್. ನೆಕ್ಸ್ಟ್ 200 ನೋಟಿನ ಮೇಲೆ ಮಧ್ಯಪ್ರದೇಶಿನ ಸಾಂಚಿ ಸ್ತೂಪ. 50 ರೂಪಾಯಿ ಹೊಸ ನೋಟಿನ ಮೇಲೆ ಹಂಪಿಯ ಕಲ್ಲಿನ ರಥ ಚಿತ್ರ ಕಂಡುಬರುತ್ತದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಮಂಗಳಯಾನ ಸರಿಯಾದ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ನೇಹಿತರೆ, ಈ ಕೆಳಗಿನವರಲ್ಲಿ ಯಾರು ಭಾರತದ ಕೇಂದ್ರ ಸಚಿವರಾದ ಮೊಟ್ಟ ಮೊದಲ ಮಹಿಳೆಯಾಗಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಕುಮಾರಿ ಅಮೃತ್ ಕೌರ್. ಭಾರತದ ಮೊಟ್ಟ ಮೊದಲ ಕೇಂದ್ರ ಸಚಿವೆ ಕುಮಾರಿ ಅಮೃತ್ ಕೌರ್. ಭಾರತ ಮೊಟ್ಟ ಮೊದಲ ಮಹಿಳಾ ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್. ಭಾರತದ ಮೊಟ್ಟ ಮೊದಲ ಮುಖ್ಯಮಂತ್ರಿಯಾದ ಮಹಿಳೆ ಸುಚೇತನಾ ಕೃಪ್ಲಾನಿ. ಭಾರತದ ಮೊಟ್ಟ ಮೊದಲ ರಾಜ್ಯಪಾಲರಾದ ಮೊದಲ ಮಹಿಳೆ ಸರೋಜಿನಿ ನಾಯ್ಡು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಕುಮಾರಿ ಅಮೃತ್ ಕೌರ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ನೇಹಿತರೆ, ಈ ಕೆಳಗಿನ ಯಾವ ನದಿಯು ಸಿಂಧು ನದಿಯ ಉಪನದಿ ಎಂದು ಪರಿಗಣಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ಮೇಲಿನ ಎಲ್ಲವು. ಸಿಂಧು ನದಿಯ ಒಟ್ಟು 5 ಉಪನದಿಗಳಿವೆ. ಅದರಲ್ಲಿ ಸಟ್ಲೇಜ್, ಝೀಲಂ, ರಾವಿ, ಚಿನಾಬ್ ಮತ್ತು ಬಿಯಾಸ್, ಇವು 5 ಸಿಂಧು ನದಿಯ ಉಪನದಿಗಳಾಗಿವೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ನೇಹಿತರೆ, ಈ ಕೆಳಗಿನವರಲ್ಲಿ ಯಾರು ಸಾರೆ ಜಹಾ ಸೆ ಅಚ್ಛಾ ಎಂಬ ಗೀತೆಯನ್ನು ಬರೆದರು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಮೊಹಮ್ಮದ್ ಇಕ್ಬಾಲ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ನೇಹಿತರೆ, ಈ ಕೆಳಗಿನ ಯಾವ ದಿನಾಂಕದಂದು ಜಲಿಯನ್ ವಾಲಾಬಾಗ ದುರಂತ ಕಾಂಡ ಜರುಗಿತ್ತು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ಏಪ್ರಿಲ್ 13, 1919.
नेक्स्ट मुंदिन प्रश्ने स्नेहितरे ಭಾರತದ ಯಾವ ರಾಜ್ಯವು ಪ್ರಥಮವಾಗಿ ಖಾಸಗಿಯಾಗಿ ನಿರ್ವಹಿಸಲ್ಪಡುವ ರೈಲ್ವೆ ನಿಲ್ದಾಣವನ್ನು ಹೊಂದಿದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಮಧ್ಯಪ್ರದೇಶ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ನೇಹಿತರೆ, ಯಾವ ಕಂಪನಿಯು ಟೆಲಿನಾರ್ನೊಂದಿಗೆ ಒಪ್ಪಂದದ ಮೇರೆಗೆ ಮೊಬೈಲ್ ಸರ್ವಿಸ್ ಪ್ರೊವೈಡರ್ ಟೆಲಿನಾರ್ ಇಂಡಿಯಾ ಎಂಬುದು ಗಳಿಸಲು ಪ್ರವೇಶಿಸಿತ್ತು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಭಾರತೀಯ ಏರ್ಟೆಲ್. ಭಾರತೀಯ ಏರ್ಟೆಲ್ ಆಪ್ಷನ್ ಡಿ ಸರಿಯಾದ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ನೇಹಿತರೆ, ಒಂದು ನಿರ್ದಿಷ್ಟ ಬಗೆಯ ಪ್ರಾಣಿಗಳು ಅದೇ ಬಗೆಯ ಇನ್ನೊಂದು ಪ್ರಾಣಿಯನ್ನು ಆಕರ್ಷಿಸಲುವಾಗಿ ಹೊರಸೂಸುವ ರಾಸಾಯನಿಕ ವಸ್ತು ಯಾವುದು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಫೆರೋಮೋನ್ಗಳು. ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ನೇಹಿತರೆ, ಒಂದು ಮಸೂದೆಯನ್ನು ಪಾರ್ಲಿಮೆಂಟಿನ ಜಂಟಿ ಸದನಗಳ ಮುಂದೆ ಇಟ್ಟಾಗ ಅದರ ಅನುಮೋದನೆ ಇವರಿಂದ ಆಗಬೇಕು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಹಾಜರಿರುವ ಸದಸ್ಯರ ಸರಳ ಬಹುಮತದಿಂದ ಮತ್ತು ಮತದಾನದ ಮೂಲಕ ನಡೆಯುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ನೇಹಿತರೆ, ಸಂವಿಧಾನದ 60ನೇ ಕಲಮ ಮೇರೆಗೆ ರಾಜ್ಯಸಭೆಗೆ ನಿಗದಿಪಡಿಸಲಾಗಿರುವ ಸದಸ್ಯರ ಸಂಖ್ಯೆ ಎಷ್ಟು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ 250. 250 ರಾಜ್ಯಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ. ಲೋಕಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ 552. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 250. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ನೇಹಿತರೆ, ಈ ಕೆಳಗಿನವರಲ್ಲಿ ನವರಸಪುರ ನಗರವನ್ನು ಸ್ಥಾಪಿಸಿದ ಬಿಜಾಪುರದ ಆದಿಲ್ ಶಾಹಿಗಳಲ್ಲಿನ ಸುಲ್ತಾನ ಯಾರು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ 2ನೇ ಇಬ್ರಾಹಿಂ ಆದಿಲ್ ಶಾ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ನೇಹಿತರೆ, ವಾಯುಮಂಡಲದ ಅತ್ಯಂತ ಮೇಲಿನ ಪದರವನ್ನು ಹೀಗೇನು ಕರೆಯಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಎಕ್ಸೋಸ್ಪಿಯರ್ ಅಥವಾ ಬಾಹ್ಯಗೋಳ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ನೇಹಿತರೆ, ಈ ಕೆಳಗಿನ ಯಾರ ಆಶ್ರಯದಲ್ಲಿ ಏಲೂರಾದ ಕೈಲಾಸನಾಥ ದೇವಾಲಯ ನಿರ್ಮಾಣಗೊಂಡಿತ್ತು? ಈ ಕೆಳಗಿನ ಯಾರ ಆಶ್ರಯದಲ್ಲಿ ಏಲೂರಾದ ಕೈಲಾಸನಾಥ ದೇವಾಲಯ ನಿರ್ಮಾಣಗೊಂಡಿತ್ತು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ರಾಷ್ಟ್ರಕೂಟ ಮನೆತನ ಸರಿಯಾದ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ನೇಹಿತರೆ, ಕ್ರೌರ ಮತ್ತು ಕೊಳಗೆ ಕೊನೆಯಿಲ್ಲದ್ದು ಭಾರತದಲ್ಲಿನ ಬ್ರಿಟಿಷರ ಆಳ್ವಿಕೆ. ಕ್ರೌರ ಮತ್ತು ಕೊಳಗೆ ಕೊನೆಯಿಲ್ಲದ್ದು ಭಾರತದಲ್ಲಿನ ಬ್ರಿಟಿಷರ ಆಳ್ವಿಕೆ ಎಂದು ಈ ಹೇಳಿಕೆ ನೀಡಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಲೆನಿನ್ ಸರಿಯಾದ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ನೇಹಿತರೆ, 1761 ನಡೆದ 3ನೇ ಪಾಣಿಪತ್ ಯುದ್ಧದಲ್ಲಿ ಮರಾಠರು ಈ ಕೆಳಗಿನವರಲ್ಲಿ ಯಾರಿಂದ ಸೋಲಲ್ಪಟ್ಟರು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಅಫ್ಘನರು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ನೇಹಿತರೆ,
ಈ ಕೆಳಗಿನವುಗಳಲ್ಲಿ ಯಾವ ದೇಶವು ಭೂವಲಯದಿಂದ ಸುತ್ತುವರೆದಿರುವ ದೇಶವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಬೊಲಿವಿಯಾ ದೇಶ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ನೇಹಿತರೆ, ಪ್ರತಿ ವರ್ಷ ಪ್ರತಿ ಒಂದು ಡಿಗ್ರಿ ರೇಖಾಂಶಕ್ಕೆ ಯಾವುದೇ ಒಂದು ಸ್ಥಳದಿಂದ ಸ್ಥಳೀಯ ಕಾಲಮಾನವು ಗ್ರೀನ್ವಿಚ್ ಮೀನ್ ಕಾಲಕ್ಕೆ ಹೊಂದಿರುವ ವ್ಯತ್ಯಾಸ ಎಷ್ಟು ನಿಮಿಷಗಳು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ 4 ನಿಮಿಷಗಳು. ಪ್ರತಿಯೊಂದು ಡಿಗ್ರಿ ರೇಖಾಂಶಕ್ಕೆ ಯಾವುದೇ ಒಂದು ಸ್ಥಳದ ಸ್ಥಳೀಯ ಕಾಲಮಾನವು ಗ್ರೀನ್ವಿಚ್ ಮೀನ್ ಕಾಲಕ್ಕೆ ಹೊಂದಿರುವ ವ್ಯತ್ಯಾಸ ಎಷ್ಟು ನಿಮಿಷಗಳು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 4 ನಿಮಿಷಗಳು ಸರಿಯಾದ ಉತ್ತರ. ಸಾವಿರದ 1995 ಭಾರತದಲ್ಲಿ ಮಾನವ ಅಭಿವೃದ್ಧಿ ಸಹಿತ ವರದಿ ಪ್ರಕಟಿಸಿದ ರಾಜ್ಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಆಪ್ಷನ್ ಸಿ ತೆಲಂಗಾಣ ಸರಿಯಾದ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ನೇಹಿತರೆ, ಯಾವ ರಾಜ್ಯ ಸರ್ಕಾರವು ಭಾರತದ ಮೊದಲ ಬ್ಲಾಕ್ಚೈನ್ ಜಿಲ್ಲೆಯನ್ನು ಆರಂಭಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ತೆಲಂಗಾಣ ಸರಿಯಾದ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ನೇಹಿತರೆ, ಒಂದು ಪ್ರದೇಶ ಒಂದು ರಸ್ತೆ ಯೋಜನೆ ಈ ಕೆಳಗಿನ ಯಾವ ದೇಶಕ್ಕೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಚೀನಾ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ನೇಹಿತರೆ, ಭಾರತದಲ್ಲಿ ಮೊದಲ ಬಾರಿಗೆ ಮಿಥೆನಾಲ್ ಆಧಾರಿತ ಪರ್ಯಾಯ ಅಡುಗೆ ಇಂಧನ ಕ್ರಮ ಕೈಗೊಂಡ ರಾಜ್ಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಅಸ್ಸಾಂ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.